ನಮಸ್ಕಾರ ವೀಕ್ಷಕರೇ, ಎಸ್ ಆರ್ ಕನ್ನಡ ಟಿ ವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ, ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಸಂಖ್ಯಾಶಾಸ್ತ್ರಗಳ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೇವೆ. ನೋಡಿ, ಹುಟ್ಟಿದ ಜನ್ಮ ದಿನಾಂಕ ನಿಮ್ಮ ಅದೃಷ್ಟವನ್ನು ಬದಲಾವಣೆ ಮಾಡ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವೊಂದು ಸಂಖ್ಯೆಗಳು ಮನುಷ್ಯನ ಜೀವನದ ಮೇಲೆ ಅದೃಷ್ಟಗಳನ್ನು ತಂದುಕೊಡುತ್ತದೆ ಅಂತ ಉಲ್ಲೇಖ ಇದೆ. ಹಾಗಿದ್ರೆ ನೀವು ಹುಟ್ಟಿದ ದಿನಾಂಕ ನಿಮಗೆ ಅದೃಷ್ಟ ಇದೆಯಾ ಇಲ್ಲವಾ ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತಾ ಇರ್ತೇವೆ. ಹಾಗಿದ್ರೆ ಕೆಲವೊಂದು ದಿನಾಂಕಗಳನ್ನ ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ. ನೋಡಿ, 5, 14, 23 ಈ ದಿನಾಂಕಗಳಲ್ಲಿ ಜನಿಸಿದವರು ಅದೃಷ್ಟವಂತರ. ಅವರ ವ್ಯವಹಾರ ಜ್ಞಾನ, ಋಣಾತ್ಮಕ ಧನಾತ್ಮಕ ಶಕ್ತಿಗಳ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. 5, 14, 23 ಈ ಸಂಖ್ಯೆಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಇದನ್ನು 5ನೇ ಸಂಖ್ಯೆ ಅಂತ ಗುರುತಿಸ್ತೇವೆ. ಹೇಗೆ ಅಂದರೆ, 1 + 4 = 5 ಆಗ್ತದೆ, ಹಾಗೆ 2 + 3 ಕೂಡ 5 ಆಗ್ತದೆ. ನೋಡಿ, ಈ 5 ಸಂಖ್ಯೆಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಬುಧ ಅಧಿಪತಿಯಾಗಿರ್ತಾನೆ. ಬುಧ ಗ್ರಹ ಅಧಿಪತಿ ಸ್ಥಾನದಲ್ಲಿರ್ತದೆ. ಹಾಗಿದ್ರೆ ಈ 5, 14, 23 ದಿನಾಂಕದವರ ಧನಾತ್ಮಕ ಅಂಶಗಳು ಈ ರೀತಿಯಲ್ಲಿರ್ತದೆ. ಇವರು ಬಹಳ ಮಾತುಗಾರರಾಗಿರ್ತಾರೆ. ಮಾತಿನಲ್ಲಿ ಚತುರರಾದ ಇವರಿಗೆ ಶತ್ರುಗಳೇ ಇರೋದಿಲ್ಲ. ಎಂಥ ಶತ್ರು ಬಂದರೂ ಕೂಡ ಸ್ನೇಹಿತರಾಗ್ತಾರೆ ಅಂತ ಹೇಳ್ಬೋದು. ಹಾಗೆ ವ್ಯವಹಾರ ಜ್ಞಾನ ಬಹಳ ಚೆನ್ನಾಗಿರುತ್ತದೆ. ವ್ಯಾಪಾರಗಳಲ್ಲಿ ಯಶಸ್ಸು ಪಡೆಯುತ್ತಾರೆ ವ್ಯವಹಾರ ಜ್ಞಾನದಿಂದ. ಎಂತಹ ಕ್ಲಿಷ್ಟಕರ ಸಂದರ್ಭಗಳಿದ್ದರೂ ಕೂಡ ಅಂತಹ ಸಮಸ್ಯೆಗಳನ್ನ, ಕ್ಲಿಷ್ಟಕರವಾದ ಆ ವಿಚಾರಗಳನ್ನ ಬಹಳ ಜಾಣತನದಿಂದ, ಚಾಣಕ್ತನದಿಂದ ಪರಿಹರಿಸುವಂತಹ ಮನೋಧರ್ಮ ಇರ್ತದೆ ಈ ಸಂಖ್ಯೆಯವರಿಗೆ. ಹಾಗೆ ಗುರು ಹಿರಿಯರಿಗೆ ಒಳ್ಳೆಯ ರೀತಿಯಲ್ಲಿ ಗೌರವ ಕೊಡ್ತಾರೆ ಅಂತ ಹೇಳ್ಬೋದು. ಹಾಗೆ ಎಲ್ಲರನ್ನೂ ಸ್ನೇಹ ಭಾವದಿಂದ ಕಾಣ್ತಾರೆ, ಗೆಳೆತನ ಬೆಳೆಸ್ತಾರೆ ಅಂತ ಹೇಳ್ಬೋದು. ಹಾಗೆ ವಿಶೇಷವಾಗಿ ಮಾತೃಭಕ್ತಿ, ಮಾತೃಪ್ರೇಮ ಜಾಸ್ತಿ ಇರ್ತದೆ ಈ 5ನೇ ಸಂಖ್ಯೆಯಲ್ಲಿ ಜನನ ಆದವರಿಗೆ. ಹಾಗೆ ಇವರಿಗೆ ವಿಶೇಷವಾಗಿ ಒಂದು ಹಣಕಾಸಿನ ಕೊರತೆಯೇ ಇರೋದಿಲ್ಲ. ಯಾಕಂದರೆ ಜಾಣ್ಮೆ ಜಾಸ್ತಿ ಇರೋದರಿಂದ ತನ್ನ ಜಾಣ್ಮೆತನದಿಂದನೇ ಹಣಕಾಸಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ. ಬಂಧು ಬಾಂಧವದವರಿಗೆ, ಸ್ನೇಹಿತರಿಗೆ ಮತ್ತು ಹಿತೇಶಿಗಳಿಗೆ ಸಹಾಯ ಮಾಡುವಂಥ ಗುಣಧರ್ಮ ಇರ್ತದೆ ಈ 5, 14, 23ನೇ ಸಂಖ್ಯೆಯಲ್ಲಿ ಜನನ ಆದವರಿಗೆ. ಹಾಗೆ ಇವರ ಈ ಸಂಖ್ಯೆಯವರ ಋಣಾತ್ಮಕ ಅಂಶಗಳು ನೋಡಿ, ಇವರು ಒಮ್ಮೊಮ್ಮೆ ಮನಸ್ಸು ಹತೋಟಿಲಿ ಇಳಿದೆ ಬೇರೆಯವರ ಮಾತು ಕೇಳಿ ಸಮಸ್ಯೆಗಳಿಗೆ ಈಡಾಗ್ತಾರೆ, ಅವಕಾಶಗಳನ್ನ ಕಳ್ಕೊಳ್ತಾರೆ ಅಂತ ಹೇಳ್ಬೋದು. ಜೀವನದಲ್ಲಿ ಸಮಸ್ಯೆಗಳನ್ನ ಎದುರು ನೋಡಬೇಕಾಗ್ತದೆ. ಹಾಗೆ ಇವರಿಗೆ ಸಹೋದರ ಸಹೋದರಿಯರಿಂದ ಸಹಾಯ ಸಪೋರ್ಟು ಕಡಿಮೆ ಇರ್ತದೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಹಾಗೆ ಇವರು ಆರೋಗ್ಯದಲ್ಲಿ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ವೀಕ್ಷಕರೇ. ಮತ್ತು ಹೆಂಡತಿ ಮಕ್ಕಳಿಂದ ಈ ಸಂಖ್ಯೆಯವರಿಗೆ ನೆಮ್ಮದಿ ಕಡಿಮೆ ಇರ್ತದೆ. ಹಾಗೆ ಈ ಸಂಖ್ಯೆಯವರಿಗೆ ಗೃಹ ಕಲಹ ಜಾಸ್ತಿ, ಮನೆಯಲ್ಲಿ ಮನಸ್ತಾಪಗಳ ಬಾಧೆ ಜಾಸ್ತಿ ಇರ್ತದೆ. ಅನ್ಯರೊಂದಿಗೆ ಈ ಪಾರ್ಟ್ನರ್ಶಿಪ್ಪು ಇಂಥ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಬಹಳ ಜಾಗೃತಿ ಇರಬೇಕು ಈ ಸಂಖ್ಯೆಯಲ್ಲಿ ಜನನಾದವರು. ಧನನಷ್ಟದ ಯೋಗ ಬರ್ತದೆ ಅಂತ ಹೇಳ್ಬೋದಾಗ್ತದೆ ವೀಕ್ಷಕರೇ ಇವರ ಋಣಾತ್ಮಕ ಅಂಶಗಳಂದರೆ. ನೋಡಿ, ಹಾಗೆ ಈ 5, 14, 23ನೇ ದಿನಾಂಕದಲ್ಲಿ ಜನನ ಆದವರಿಗೆ ವಿದ್ಯಾ ಶಿಕ್ಷಣ ಕ್ಷೇತ್ರದಲ್ಲಿ ಅಡ್ಡಿ ಆತಂಕಗಳು ಜಾಸ್ತಿ ಇರ್ತದೆ. ಉನ್ನತ ವ್ಯಾಸಂಗ ಮಾಡಬೇಕಂದರೆ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಈ ಸಂಖ್ಯೆಯವರಿಗೆ ನೋಡಿ, ಕೆಲವೊಂದು ಅಧ್ಯಾಪಕ ಆಗುವಂಥದ್ದು, ನಿರ್ವಾಹಕ ಆಗುವಂಥದ್ದು, ಹಾಗೆ ಸ್ವಂತ ಬಿಸ್ನೆಸ್ ಮಾಡಿ ಅದರಲ್ಲಿ ಅಭಿವೃದ್ಧಿಯಾಗಿ ಕೀರ್ತಿ ಗೌರವ ಕಳಿಸುವಂಥ ಯೋಗಗಳಿರ್ತದೆ. ಆದರೆ ಎಜುಕೇಷನಲ್ಲಿ ಮಾತ್ರ ಇವರು ಡಲ್ ಆಗ್ತಾ ಇರ್ತಾರೆ. ಹಾಗೆ ಈ ಸಂಗೀತಗಾರರಾಗುವಂಥ ಯೋಗಗಳಿರ್ತದೆ, ಕಲಾಕಾರರು ಕೂಡ ಆಗ್ತಾರೆ ಅಂತ ಹೇಳ್ಬೋದು ಈ ಸಂಖ್ಯೆಯಲ್ಲಿ ಜನಿಸಿದವರು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಂದರೆ ತಾಳ್ಮೆ ಮತ್ತು ಜಾಣತನದಿಂದ ವ್ಯಾಪಾರನ ಅಭಿವೃದ್ಧಿ ಮಾಡಿಕೊಳ್ಳುವಂಥ ಜನಾಕರ್ಷಣೆ ಯೋಗ ಇರ್ತದೆ. ಇದರಿಂದನೇ ವ್ಯಾಪಾರದಲ್ಲಿ ಚಾಣಕ್ಯತನದಿಂದ 1000 ರೂಪಾಯಿ, 1,00,000 ರೂಪಾಯಿ ಸಂಪಾದನೆ ಮಾಡುವಂಥ ಯೋಗನೂ ಕೂಡ ಈ ಸಂಖ್ಯೆಗಳಲ್ಲಿ ಜನನ ಆದವರಿಗಿರ್ತದೆ. ಹಾಗೆ ವ್ಯಾಪಾರ ಅಭಿವೃದ್ಧಿಯಲ್ಲಿ ಹೇಳಬೇಕಂದ್ರೆ ಇವ್ರ ಸಂಖ್ಯೆಯವರು ಬಟ್ಟೆ ಅಂಗಡಿ, ಹಣ್ಣು ವ್ಯಾಪಾರ, ಸುಗಂಧ ದ್ರವ್ಯಗಳು, ಭೂಮಿ ವಾಹನ ಖರೀದಿಯ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿದ್ರೆ ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡ್ಬೋದು. ದಾಂಪತ್ಯ ಕ್ಷೇತ್ರದಲ್ಲಿ ಈ 5, 14, 23ನೇ ಸಂಖ್ಯೆಯವರಿಗೆ ಸತಿಪತಿಗಳ ವಿಚಾರದಲ್ಲಿ ಹೇಳಬೇಕಂದ್ರೆ ಇಬ್ಬರೂ ಕೂಡ ಕೆಲಸಕ್ಕೆ ಹೋಗುವಂಥ ಸಂದರ್ಭಗಳು ಒದಗಿ ಬರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ದಂಪತಿಗಳಲ್ಲಿ ಮನಸ್ತಾಪಗಳು ಜಾಸ್ತಿ ಆಗ್ತದೆ. ಇದರಿಂದ ಸಂಸಾರ ದೂರ ಆಗುವಂಥ ಚಾನ್ಸಸ್ಗಳು ಕೂಡ ಈ ಸಂಖ್ಯೆಯವರಿಗೆ ಬರುವಂಥ ಯೋಗ ಇರ್ತದೆ. ಹಾಗೆ ಪತ್ನಿಯವರಿಗೆ ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆ ಉದ್ಭವ ಆಗುವಂಥ ಚಾನ್ಸಸ್ ಇರ್ತದೆ. ನೋಡಿ, ಸಮಾಧಾನ ಚಿತ್ತದಿಂದ ಬಹಳ ತಾಳ್ಮೆ ಸಂಯಮದಿಂದ ಸಂಸಾರವನ್ನು ಸರಿಪಡಿಸಿಕೊಳ್ಳಬಹುದು, ವಿಧಾನಗಳಿರ್ತವೆ, ತಿಳ್ಕೊಂಡು ಸರಿಪಡಿಸಿ ವೀಕ್ಷಕರೇ. ಹಾಗೆ ಈ 5, 14, 23ನೇ ದಿನಾಂಕದಲ್ಲಿ ಸಮಸ್ಯೆಗಳಲ್ಲಿ ಏನಾದರೂ ಇದ್ದರೆ ಜನನ ಆದವರಿಗೆ ನೋಡಿ,
ಈ ಸಂಖ್ಯೆಯವರಿಗೆ ವಿದ್ಯೆಯಲ್ಲಿ ಅಡ್ಡ ಆತಂಕಗಳಿದ್ದರೆ ಬಾಲ್ಯದಲ್ಲಿಯೇ ವಿದ್ಯಾಭ್ಯಾಸ ಅರ್ಧದಲ್ಲೇ ನಿಂತು ನಿಲ್ಲುವಂತಹ ಪರಿಸ್ಥಿತಿಗಳು ಉದ್ಭವವಾದರೆ ಹಯಗ್ರೀವ ಸ್ತೋತ್ರ ಪಠನೆ ಮಾಡಿ ಗಣಪತಿ ಯಂತ್ರ ಧಾರಣೆ ಮಾಡಿ ಮಕ್ಕಳಿಗೆ ಆಯಿತು ಹಿರಿಯರಿಗೆ ಆಯಿತು ಹಾಗೆ ಉದ್ಯೋಗದಲ್ಲಿ ಪದೇ ಪದೇ ತೊಂದರೆ ಆಗ್ತಾನೇ ಇದೆ ಮೇಲಾಧಿಕಾರಿಗಳಿಂದ ನಂಬಿಕಸ್ಥಗಳಿಂದ ಯಾರಿಂದನೋ ಸಣ್ಣ ಪುಟ್ಟ ತೊಂದರೆ ತಾಪತ್ರೆ ಆಗ್ತಾ ಇದ್ದರೆ ನೋಡಿ ಮಹಾ ಸುದರ್ಶನ ಯಂತ್ರ ಧಾರಣೆ ಮಾಡಿ ಚಾಮುಂಡಿ ಸ್ತೋತ್ರ ಧರಿಸಬೇಕಾಗುತ್ತೆ ಪಠನೆ ಮಾಡಬೇಕಾಗುತ್ತೆ ವ್ಯಾಪಾರದಲ್ಲಿ ಸ್ನೇಹಿತರಿಂದ ಯಾಕಂದರೆ ಬಿಸ್ನೆಸ್ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ಆಗಿ ಬರಲ್ಲ ಇವರಿಗೆ ಸ್ನೇಹಿತರಿಂದ ನಷ್ಟ ಆದರೆ ಅಥವಾ ಸಾಲದ ಸುಳಿ ಆದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಲಕ್ಷ್ಮೀ ಯಂತ್ರ ಪ್ರತಿಷ್ಠಾಪನೆ ಮಾಡಿ ಎಲ್ಲಿ ವ್ಯಾಪಾರ ಮಾಡ್ತೀರಾ ಅಲ್ಲಿ ಈ ಸಂಖ್ಯೆನವರು ಹಾಗೆ ದಂಪತಿಗಳ ಮಧ್ಯೆ ಮನಸ್ತಾಪ ಜಾಸ್ತಿ ಇರ್ತದೆ ಈ ಸಂಖ್ಯೆನವರಿಗೆ ಸಣ್ಣ ಪುಟ್ಟ ಗೊಂದಲಗಳಾಗ್ತದೆ ದೂರ ಆಗುವಂಥ ಸನ್ನಿವೇಶಗಳು ಉದ್ಭವ ಆದರೂ ಕೂಡ ದುರ್ಗಾ ಮನೋಹರಿ ಯಂತ್ರದಂತಹ ಯಂತ್ರಗಳನ್ನ ಮನೆಯಲ್ಲಿಟ್ಟು ಪೂಜೆ ಆದರೂ ಮಾಡ್ಬೋದು ಅಥವಾ ಧರಿಸ್ಬೋದು ಹಾಗೆ ಸಂತಾನದ ಸಮಸ್ಯೆಗಳಿಂದ ಹಾಗೆ ಈ ಮಕ್ಕಳು ದಕ್ಕದೆ ನರಳುತ್ತಾ ಇದ್ದರೆ ಮಕ್ಕಳು ಆಗದೆ ನರಳುತ್ತಾ ಇದ್ದರೆ ದುರ್ಗಾ ಹೋಮ ಮಾಡಿಸ್ರಿ ದೇವಸ್ಥಾನದಲ್ಲಿ ಹಾಗೆ ಮುಕುಂದ ಸ್ತೋತ್ರ ಪಠನೆ ಮಾಡಿ ಈ ಸಂಖ್ಯೆಯವರಿಗೆ ಒಳ್ಳೆಯದಾಗ್ತದೆ ಈ ಸಂಖ್ಯೆಯವರಿಗೆ ವಾಹನ ಅವಘಡ ಅಪಘಾತಗಳು ಭಯ ಅಂತ ಇಂಥ ಜಿಗುಪ್ಸೆಗಳಾಗ್ತಾ ಇದ್ದರೆ ನಾರಾಯಣ ಯಂತ್ರ ಪಠನೆ ಮಾಡಿ ಅನುಕೂಲ ಆಗ್ತದೆ ಹಾಗೆ ಈ 5/14/23 ದಿನಾಂಕದಲ್ಲಿ ಹುಟ್ಟಿದ ವ್ಯಕ್ತಿಗಳಿಗೆ ಕೆಲಸ ಕಾರ್ಯ ವ್ಯವಹಾರ ವ್ಯಾಪಾರ ಮತ್ತು ಒಳ್ಳೊಳ್ಳೆಯ ವೃತ್ತಿ ಕ್ಷೇತ್ರದಲ್ಲಿ ಅಥವಾ ವಾಹನ ಖರೀದಿ ಭೂಮಿ ಖರೀದಿ ಇಂಥ ವಿಚಾರದಲ್ಲಿ ಅಥವಾ ಮೊಬೈಲ್ ಸಂಖ್ಯೆಗಳನ್ನ ತಗೋಬೇಕು ಇಂಥ ವಿಚಾರದಲ್ಲಿ ಕೂಡ ಬಹಳ ತೊಳಲಾಟ ಇರ್ತದೆ ಅದೃಷ್ಟದ ಸಂಖ್ಯೆಗಳೇ ಇಲ್ಲ ಅಂತ ನೋಡಿ ಇವರಿಗೆ 5/6/7/8/1 ಬಹಳ ಅದೃಷ್ಟದ ಸಂಖ್ಯೆಗಳಾಗಿರ್ತವೆ ಇಂಥ ಸಂಖ್ಯೆಗಳ ಮೇಲೆ ಯಾವುದೇ ಕೆಲಸ ಕಾರ್ಯದಲ್ಲಿ ಕೈ ಹಾಕಿದ್ರೂ ನಿಮಗೆ ಅಷ್ಟು ಐಶ್ವರ್ಯ ಲಭಿಸುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ತೊಂದರೆ ತಾಪತ್ರಯ ಇಲ್ಲದೆ ಪರಿಹಾರ ಆಗ್ತವೆ ನಡೆದು ಹೋಗ್ತವೆ ಅಂತ ಹೇಳ್ಬೋದು ಹಾಗೆ ಈ ಸಂಖ್ಯೆನವರಿಗೆ ರತ್ನ ಧಾರಣೆ ಮಾಡುವಂಥ ಆಸೆ ಆಕಾಂಕ್ಷೆಗಳಿರ್ತದೆ ಈ ಹಣಕಾಸು ಕ್ಷೇತ್ರ ಮದುವೆ ವಿಚಾರ ದಂಪತಿಗಳ ವಿಚಾರದಲ್ಲಿ ನೋಡಿ ವಿಶೇಷವಾಗಿ ಬುಧ ಅಧಿಪತಿಯಾಗಿರುವಂಥ ಕಾರಣ 5/5 ಪಚ್ಚೆಯನ್ನು ಇವರು ಧರಿಸಬೇಕಾಗ್ತದೆ ಅದು ಬಲಗೈನ ಕಿರು ಬೆರಳಿಗೆ ಪಚ್ಚೆಯ ಉಂಗರವನ್ನು ಇವರು ಬೆಳ್ಳಿಯಲ್ಲಿ ಅಥವಾ ಪಂಚಲೋಹದಲ್ಲಿ ಮಾಡಿಕೊಂಡು ಧರಿಸಿದ್ರು ಕೂಡ ಇವ್ರಿಗೆ ಅನುಕೂಲ ಆಗ್ತದೆ ಸರ್ವ ಸಕಲ ಕಾರ್ಯ ಸಿದ್ಧಿಗೆ ನೋಡಿ ವಿಶೇಷವಾಗಿ ಬುಧಗ್ರಹಣ ಪೂಜೆ ಮಾಡಿ ಅನುಕೂಲ ಆಗ್ತದೆ ವೀಕ್ಷಕರೇ ಹಾಗೆ SR ಕನ್ನಡ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ವಿಶೇಷವಾಗಿ ತಿಳಿಸ್ತಾನೆ ಇರ್ತೇವೆ ಸಮಸ್ಯೆಗಳಿದ್ದರೆ ಪರಿಹಾರಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ ಕಾಲ್ ಮಾಡ್ಬೋದು ನಮಸ್ಕಾರ ವೀಕ್ಷಕರೇ ಸರ್ವೇ ಜನ ಸುಖಿನೋ ಭವಂತು